ನೋಡಿ ವೀಕ್ಷಕರೇ ಇವತ್ತಿನ ಒಂದು ಭಾರತೀಯ ಬ್ಯಾಂಕ್ ನಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಇಡೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಇದಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ಇದಕ್ಕೆ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಡೈರೆಕ್ಟ್ ಸಂದರ್ಶನ ಮುಖಾಂತರವಾಗಿ ಇದಕ್ಕೆ ನೇರವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಆದಷ್ಟು ಇದಕ್ಕೆ ಎಲ್ಲ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನ ನೋಡೋದಾದ್ರೆ ಮೂವತ್ತು ಒಂಬತ್ತರಿಂದ ಈಗಾಗಲೇ ಆನ್ಲೈನ್ ಮೂಲಕವಾಗಿ ಅರ್ಜಿ ಕೂಡ ಪ್ರಾರಂಭದಲ್ಲಿದೆ ಆಸಕ್ತಿ ಹೊಂದ್ರೆ ಅಭ್ಯರ್ಥಿಗಳು ಇದಕ್ಕೆ ಈಗಲೇ ಹೋಗಿ ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣ ಇದು ಬ್ಯಾಂಕ್ ಉದ್ಯೋಗ ಆಗಿರುತ್ತೆ ಇದಕ್ಕೆ ಇಲ್ಲಿ ಹಲವಾರು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಪ್ರಮುಖ ದಿನಾಂಕಗಳು ಏನಾಗಿರುತ್ತೆ ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರುತ್ತೆ ಮತ್ತು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ ವೆಬ್ಸೈಟ್ ಹೋಗಿ ಆನ್ಲೈನ್ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಒಂದೊಂದಾಗಿ ಮಾಹಿತಿ ಹೊಡೆದಲ್ಲ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೇನೆ ಆದಷ್ಟು ಹುಡುಗನ ಸ್ಕಿಪ್ ಮಾಡದೆ ಕೊನವರೆಗೂ ನೋಡಿ ಹಾಗೂ ಇನ್ನೋರಿಗೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡುವ ಶಕ್ರೆ ಸಂಪೂರ್ಣ ಈ ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿರೋ ಹುದ್ದೊಳಾಗಿರುತ್ತೆ ಭಾರತೀಯ ಒಂದು ಸರ್ಕಾರಿ ಬ್ಯಾಂಕ್ ಆದಂತ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿರೋ ಹುದ್ದೊಳಾಗಿರುತ್ತೆ ಇದು ಸಂಪೂರ್ಣ ಒಂದು ಆಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಒಂದೊಂದು ಐದು ಕೊಡ್ತಾ ಹೋಗ್ತೇನೆ ಆದಷ್ಟು ಇಡೋಣ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೋಡುವ ಶೇಕರೆ ಇಲ್ಲಿ ಖಾಲಿರುವ ಹುದ್ದೆ ಹೆಸರು ಅನ್ನೋದಾದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿರುವ ಹುದ್ದೆಗಳಾಗಿರುತ್ತೆ ಸಂಪೂರ್ಣವಾಗಿ ಇದು ಬ್ಯಾಂಕ್ ಹುದ್ದೆ ಆಗಿರುತ್ತೆ ಮತ್ತು ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಇಪ್ಪತ್ತು ಅಕ್ಟೋಬರ್ ಒಳಗಾಗಿನೋದಕ್ಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಖಾಲಿರುವ ಸಂಸ್ಥೆ ಹೆಸರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ ಇಲ್ಲಿ ನೋಡುವ ಶೇಕರೆ ಟೋಟಲ್ ಆಗಿ ಖಾಲಿರೋ ಹುದ್ದೆಗಳು ಮೂರ್ನೂರ ನಲ್ವತ್ತಾರು ಹುದ್ದೆಗೆ ಅರ್ಜಿಗಳನ್ನು ಕರೆದಿರ್ತಾರೆ ಇದಕ್ಕೆ ಯಾವುದೇ ಪದವಿ ಆದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಲೊಕೇಶನ್ ನೋಡೋದಾದರೆ ಇಲ್ಲಿ ಆಲ್ ಇಂಡಿಯಾದಲ್ಲಿ ಖಾಲಿರೋ ಹುದ್ದೆಳಾಗಿರುತ್ತೆ ಇಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ಇಲ್ಲಿ ಉದ್ಯೋಗದ ನೋಡೋದಾದರೆ ಬ್ಯಾಂಕ್ ಉದ್ಯೋಗ ಪ್ರಕಾರ ಆಗಿರುತ್ತೆ ಸಂಪೂರ್ಣವಾಗಿ ಬ್ಯಾಂಕ್ ಉದ್ಯೋಗ ಆಗಿರುತ್ತೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಕಾಯ್ತಾ ಇದ್ದೀರಿ ನಮಗೆ ಕಮೆಂಟ್ನಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರೆ ಬ್ಯಾಂಕ್ನಲ್ಲಿ ಯಾವಾಗ ನೇಮಕಾತಿ ಮಾಡ್ಕೋತಾರಂತ ಆದ ಕಾರಣಕ್ಕಾಗಿ ಈಗ ಅರ್ಜಿಗಳನ್ನು ಕರೆದಿದ್ದಾರೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಈಗಲೇ ಹೋಗಿ ಆನ್ಲೈನ್ ಮೂಲಕವಾಗಿ ಅರ್ಜಿ ಕೂಡ ಸಲ್ಲಿಸಬಹುದು ಖಾಲಿ ಇರೋ ಒಟ್ಟು ಹುದ್ದೆಗಳು ಮೂರ್ನೂರ ನಲವತ್ತಾರು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಉದ್ಯೋಗದ ಸ್ಥಳ ಭಾರತದಾದಂಥ ಉದ್ಯೋಗದ ಸ್ಥಳ ಇರುತ್ತೆ ಮತ್ತು ಹುದ್ದೆ ಹೆಸರು ನೋಡೋದಾದರೆ ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದಾವೆ ಅವು ಯಾವ್ಯಾವ ಹುದ್ದೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮ್ಯಾನೇಜರ್ ಹುದ್ದೆಗೆ ಇಂಪಾರ್ಟ್ಮೆಂಟ್ ಅಂತ ಹುದ್ದೆ ಆಗಿರುತ್ತೆ ಇದು ಮ್ಯಾನೇಜರ್ ಹುದ್ದೆಗೆ ಅರ್ಜಿಗಳು ಕರೆದಿದ್ದಾರೆ ನೋಡಿ ವೀಕ್ಷಕ್ರೆ ಇದಕ್ಕೆ ಆನ್ಲೈನ್ ಮೂಲಕವಾಗಿ ಅರ್ಜಿಗಳು ಸಲ್ಲಿಸಬೇಕಂದ್ರೆ ಹಿಡಿಸ್ಬೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಂದ್ರೆ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿಗಳು ಸಲ್ಲಿಸಬೇಕಾದ್ರೆ ಪ್ರಮುಖ ದಿನಾಂಕಗಳು ಯಾವ ರೀತಿಯಾಗಿದೆ ಅಂದರೆ ಇಪ್ಪತ್ತು ಹತ್ತರಂದು ಅರ್ಜಿ ಕೂಡ ಮುಕ್ತಾಯವಾಗುತ್ತೆ ಆದ ಕಾರಣಕ್ಕಾಗಿ ಇಲ್ಲಿ ತುಂಬ ದಿನ ಉಳಿದಲ್ಲ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಖಾಲಿರುವ ಹುದ್ದೆ ಹೆಸರು ಒಂದೊಂದಾಗಿ ಮ್ಯಾನೇಜರ್ ಹುದ್ದೆಗಳು ಮೂರ್ನೂರ ಇಪ್ಪತ್ತು ಹುದ್ದೆಗೆ ಅರ್ಜಿಗಳು ಕರೆದಿರ್ತಾರೆ ಮತ್ತು ನೋಡಿ ವೀಕ್ಷಕರೇ ವ್ಯವಸ್ಥಾಪಕ ಹುದ್ದೆಗಳು ಇಪ್ಪತ್ನಾಲ್ಕು ಹುದ್ದೆಗಳು ಗ್ರೂಪ್ ಸೇಲ್ಸ್ ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಗೆ ಖಾಲಿ ಇದ್ದಾವೆ ಕಾರ್ಯಾಚರಣೆ ಮುಖ್ಯಸ್ಥ ಹುದ್ದೆ ಒಂದು ಹುದ್ದೆ ಖಾಲಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಕಾರ್ಯತೆ ಏನಾಗಿರ್ಬೇಕಂದ್ರೆ ಮೊದಲನೇದಾಗಿ ನೀವು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಕಂಪ್ಯೂಟರ್ ಆದರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಎಮ್ ಬಿ ಎ ಕಂಪ್ಲೀಟ್ ಆದವ್ರು ಕೂಡ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ತಸ್ತಮಾನ ಕೂಡ ಉತ್ತೀರ್ಣದವರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇದರಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ವಯಸ್ಸಿನ ಮಿತಿ ನೋಡಬಹುದಾದರೆ ವೀಕ್ಷಕರೇ ಇಲ್ಲಿ ಕನಿಷ್ಠವಾಗಿ ನಿಮಗೆ ಇಪ್ಪತ್ತ್ಮೂರು ವರ್ಷ ಕೊಟ್ಟಿದ್ದಾರೆ ಆದರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಹದಿನೆಂಟು ವರ್ಷ ಇರುತ್ತೆ ಮತ್ತು ಇಲ್ಲಿ ಇಪ್ಪತ್ತ್ಮೂರು ವರ್ಷ ಮೇಲ್ಪಟ್ಟವರೇ ಅರ್ಜಿಗಳನ್ನು ಸಲ್ಲಿಸಬಹುದು ಗರಿಷ್ಠ ವಯಸ್ಸು ಇಲ್ಲಿ ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಗಿರುತ್ತೆ ಗರಿಷ್ಠ ವಯಸ್ಸು ಮತ್ತು ನೋಡ್ಬೋದು ವೀಕ್ಷಕರೇ ಐವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಜಾಬ್ ಇಲ್ಲಿ ನೋಡ್ಬೋದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಅದಕ್ಕೇ ಇಲ್ಲಿ ಸ್ಯಾಲರಿ ನೀಡ್ತಾರೆ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಇದನ್ನು ನೋಡ್ಕೋಬೇಕು ಆಯ್ಕೆ ಹುದ್ದೆ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಕಿಟು ಕಿರುಪಟೆಯನ್ನು ತಯಾರಿಸುತ್ತಾರೆ ಎರಡನೇದಾಗಿ ವೈಯಕ್ತಿಕ ಸಂದರ್ಶನ ಇರುತ್ತೆ ಗುಂಪು ಚರ್ಚೆ ನಡೆಸಿ ಮೂರು ಪ್ರಕಾರ ನಿಮಗೆ ಆಯ್ಕೆ ಮಾಡ್ಕೋತಾರೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ವೀಕ್ಷಕರೇ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿ ಒ ಬಿ ಸಿ ಅಭ್ಯರ್ಥಿ ಆರುನೂರು ರೂಪಾಯಿ ಇರುತ್ತೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿ ಮತ್ತು ಪರವರಿಗೆ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗೆ ನೂರು ರೂಪಾಯಿ ಇರುತ್ತೆ ಇದನ್ನು ನೋಡ್ಕೊಳ್ಳಿ ದುಡ್ಡು ವೀಕ್ಷಕರೇ ಅರ್ಜಿಗಳು ಸಲ್ಲಿಸಬೇಕಂದ್ರೆ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಂತ ಲಾಗಿನ್ ಮಾಡಿಕೊಂಡು ನೀವು ಇದಕ್ಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕವಾಗಿ ಅರ್ಜಿಗಳು ಸಲ್ಲಿಸಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಬ್ಯಾಂಕ್ ಆಫ್ ಬರೋಡಾ ಇನ್ಗೆ ಭೇಟಿ ನೀಡಿ ಅಲ್ಲಿಂದ ಲಾಗಿನ್ ಮಾಡಿಕೊಂಡು ಅರ್ಜಿಗಳು ಸಲ್ಲಿಸಬಹುದು ಅರ್ಜಿಗಳು ಸಲ್ಲಿಸಬೇಕಾದ್ರೆ ಪ್ರಮುಖ ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತರಿಂದ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭದಲ್ಲಿದೆ ಸೆಪ್ಟೆಂಬರ್ದಿಂದ ಸೆಪ್ಟೆಂಬರ್ ಮೂವತ್ತರಿಂದ ಅರ್ಜಿ ಪ್ರಾರಂಭದಲ್ಲಿದೆ ಅಕ್ಟೋಬರ್ ಇಪ್ಪತ್ತರವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ ಯಾಕಂದರೆ ತುಂಬ ಜನ ಅರ್ಜಿ ಸಲ್ಲಿಸುತ್ತಾರೆ ಮತ್ತು ಇಲ್ಲಿ ಖಾಲಿರುವ ಸಂಪೂರ್ಣವಾಗಿ ಅಂತ ತಿಳ್ಕೊತೇನೆ ಹುಡುಗದಲ್ಲಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಅಂತ ತಿಳ್ಕೊಳ್ತೇನೆ ನೋಡಿ ವೀಕ್ಷಕರೆ ಇಲ್ಲಿ ನಿಮಗೂ ಕೂಡ ಉಪಯೋಗ ಆಗಬೇಕಂದ್ರೆ ಯಾವ ಜಿಲ್ಲೆದಿಂತ ನೋಡಾತ್ರಿ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕರ್ನಾಟಕದ ಯಾವ ಜಿಲ್ಲೆದಿಂತೂ ನೋಡಾತ್ರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಉದ್ಯೋಗದ ಮಾಹಿತಿ ನಾನು ನಿಮಗೋಸ್ಕರ ಸರ್ಚ್ ಮಾಡಿ ತೊಗೊಂಡು ಬರ್ತೇನೆ ವಿಡಿಯೋ ಮಾಡ್ತೀನಿ ಆದ ಕಾರಣಕ್ಕಾಗಿ ನಿಮ್ಮ ಜಿಲ್ಲೆಯಲ್ಲಿದ್ದಂಥ ಸರ್ಕಾರಿ ನೌಕರಿ ಬಗ್ಗೆ ನಾನು ಸರ್ಚ್ ಮಾಡಿ ಒಂದೊಂದಾಗಿ ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತೀನಿ ಆದ ಕಾರಣಕ್ಕಾಗಿ ನಿಮ್ಮ ಜಿಲ್ಲೆ ಹೆಸರು ತಾಲೂಕಿನಿಂದ ನೋಡ್ತಾ ಇದ್ರೆ ತಾಲೂಕು ಅಂತ ಜಿಲ್ಲೆ ಹೆಸರು ಕಮೆಂಟ್ ಮಾಡಿ ಅಥವಾ ತಾಲೂಕಿನಿಂದ ತಾಲೂಕು ಹೆಸರು ಕಮೆಂಟ್ ಮಾಡಿ ನೋಡೋಕ್ಕೆ ಶಿಖರೆ ಇದಾಗಿತ್ತು ಇವತ್ತನ್ನು ನಡೆಯುವ ವಿಡಿಯೋ ಇಷ್ಟ ಆದರೆ ಲೈಕನ್ನು ಕೊಟ್ಟು ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗಲಿ ಮತ್ತೆ ಮುಂದಿನ ಶುಭನ ಧನ್ಯವಾದಗಳು